ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ಸಾಯಂಕಾಲ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. 10 ದಿನಗಳ ಕಾಲ ಕೊರೋನಾ ಪಾಸಿಟಿವ್ ಬಂದ ಮೇಲೆ ಚಿಕಿತ್ಸೆ ಪಡ್ಕೊಂಡಿದ್ರು. 4 ಗಂಟೆಗೆ ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು. ಇವತ್ತು ಸಾಯಂಕಾಲ 4 ಗಂಟೆಗೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ನಿನ್ನೆ ಕೋವಿಡ್ ಟೆಸ್ಟಲ್ಲಿ ಅವರಿಗೆ ನೆಗೆಟಿವ್ ಅಂತ ಬಂದಿತ್ತು. ಯಡಿಯೂರಪ್ಪನವರಿಗೆ ಮೊದಲು ಕೋವಿಡ್ ಪಾಸಿಟಿವ್ ಅಂತ ಬಂದ ಕೂಡಲೇ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ, ಟ್ರೀಟ್ಮೆಂಟಲ್ಲಿ ಪಡ್ಕೊಳ್ತಾ ಇರ್ತಾರೆ. 10 ದಿನಗಳ ನಂತರ ಯಡಿಯೂರಪ್ಪನವರು ಇವತ್ತು ಸಾಯಂಕಾಲ 4 ಗಂಟೆಗೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ನೆಗೆಟಿವ್ ಅಂತ ವರದಿ ಬಂದಿದೆ, ಈಗಾಗಲೇ ಟೆಸ್ಟ್ಗೆ ಅವರು ಒಳಗಾಗಿದ್ದರು. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆಸ್ಪತ್ರೆ ಸೇರಿ ಇವತ್ತಿಗೆ 9 ದಿನ ಆಗಿದೆ. ಇವತ್ತು 9 ದಿನ, 9 ದಿನಗಳಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಇನ್ನು ಆಸ್ಪತ್ರೆಯಿಂದಲೇ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸವನ್ನು ಕೂಡ ಅಲ್ಲಿಂದ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರು. ನೆರೆ ಇಲ್ಲ ಆಗಿದೆ, ಯಾರಿಗೆ ಬೆಳೆ ಹಾನಿಯಾಗಿದೆ, ಯಾರ ಮನೆಗಳು ಮುಳುಗಡೆ ಆಗಿದೆ, ಎಲ್ಲಿ ಜಾಸ್ತಿ ತೊಂದರೆಗೆ ಒಳಗಾಗಿದ್ದಾರೆ, ರಸ್ತೆಗಳಲ್ಲಿ ಮುಳುಗಿ ಹೋಗಿದೆ, ಸೇತುವೆಗಳ ಕತೆ ಏನಾಗಿದೆ, ಎಲ್ಲಿಗೆ ಪರಿಹಾರ ಅರ್ಜೆಂಟಾಗಿ ಬೇಕಾಗಿದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಆಸ್ಪತ್ರೆಯಿಂದನೇ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಂಥ ಯಡಿಯೂರಪ್ಪನವರು ಇವತ್ತು ಸಾಯಂಕಾಲ 4 ಗಂಟೆಗೆ ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಈಗ ಕೊರೋನಾದ ಯಾವುದೇ ಲಕ್ಷಣಗಳು ಇಲ್ಲ, ಯಾವ ಲಕ್ಷಣ ಕೂಡ ಅವರಿಗೆ ಕೊರೋನಾ ಬಂದಾಗಲೂ ಇರಲಿಲ್ಲ, ಈಗಲೂ ಇಲ್ಲ. ಆದರೆ ಕೊರೋನಾ ಪಾಸಿಟಿವ್ ಅಂತ ಇತ್ತು, ಹಾಗಾಗಿ ಧೃತಿಗೆಡಲಿಲ್ಲ, ಹೆದರ್ಕೊಳ್ಳಿಲ್ಲ. ಅವರು ನೀಟಾಗಿ ಹೇಳಿದ್ರು, ನೋಡ್ರಪ್ಪ ನನಗೆ ಈ ರೀತಿ ಕೊರೋನಾ ಪಾಸಿಟಿವ್ ಆಗಿದ್ದೀನಿ, ನನ್ನ ಸಂಪರ್ಕದಲ್ಲಿ ಯಾರ್ಯಾರಿದ್ರು ಪ್ರಾಥಮಿಕ ಹಂತದಲ್ಲಿ ಟೆಸ್ಟ್ಗೆ ಒಳಗಾಗಿ ಅವರು ಸಲಹೆ ಕೊಟ್ಟಿದ್ದರು, ಮಣಿಪಾಲ್ಗೆ ದಾಖಲಾಗಿದ್ದರು. ಆ ನಂತರ ಯಡಿಯೂರಪ್ಪನವ್ರನ್ನ ನೋಡಲಿಕ್ಕೆ ಬಂದಂಥ ಸಿದ್ದರಾಮಯ್ಯನವರು ಕೂಡ ಇದೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಕೂಡ ದಾಖಲಾಗಿರ್ತಾರೆ. ಇನ್ನು ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನಾಳೆ ಕೋವಿಡ್ ಟೆಸ್ಟನ್ನು ಮಾಡ್ತಾರೆ. ಯಡಿಯೂರಪ್ಪ ಅವ್ರನ್ನ ನೋಡಲಿಕ್ಕೆ ಬಂದಿದ್ದಾಗ ಸಿದ್ದರಾಮಯ್ಯ ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿತ್ತು, ಅವರು ಕೂಡ ಅಲ್ಲೇ ದಾಖಲಾಗಿರ್ತಾರೆ. ಇನ್ನು ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನಾಳೆ ಕೋವಿಡ್ ಪರೀಕ್ಷೆ ಮಾಡ್ತಾ ಇದ್ದಾರೆ. ನೆಗೆಟಿವ್ ಬಂದರೆ ಬುಧವಾರದಂದು ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗ್ತಾರೆ ಮಣಿಪಾಲ್ ಆಸ್ಪತ್ರೆಯಿಂದ. ನೋಡಿ, ಇವತ್ತು ಸಾಯಂಕಾಲ ಯಡಿಯೂರಪ್ಪನವರು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಮಣಿಪಾಲ್ ಆಸ್ಪತ್ರೆಯಿಂದ. ನಾಳೆ ಸಿದ್ದರಾಮಯ್ಯ ಅವರಿಗೆ ಟೆಸ್ಟ್ ಮಾಡಲಾಗುತ್ತೆ, ಕೊರೋನಾ ಟೆಸ್ಟ್ ಮಾಡಲಾಗುತ್ತೆ. ಅಲ್ಲಿ ನೆಗೆಟಿವ್ ಏನಾದರೂ ಬಂದರೆ ಆಗೇನು ಮಾಡ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಬುಧವಾರದಂದು ಡಿಸ್ಚಾರ್ಜ್ ಮಾಡ್ತಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಸದ್ಯ ಸಿದ್ದರಾಮಯ್ಯನವರು ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ, ಯಡಿಯೂರಪ್ಪನವರು ಪಡ್ಕೊಳ್ತಾ ಇದ್ದಾರೆ. ಈಗ ಯಡಿಯೂರಪ್ಪನವರು ಕೋವಿಡ್ ಟೆಸ್ಟಲ್ಲಿ ನೆಗೆಟಿವ್ ಬಂದಿದೆ, ಡಿಸ್ಚಾರ್ಜ್ ಆಗ್ತಾರೆ. ನಾಳೆ ಸಿದ್ದರಾಮಯ್ಯ ಅವರಿಗೆ ಟೆಸ್ಟ್ ಮಾಡಲಾಗುತ್ತೆ, ನೆಗೆಟಿವ್ ಬಂದರೆ ಬುಧವಾರದಂದು ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗ್ತಾರೆ.